ಫ್ರೆಂಡ್ಸ್, ಹೇಗಿದ್ರೆಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಲೈಫ್ ಸ್ಟೈಲ್. ಇವತ್ತು ಏನು ಬ್ಲಾಗ್ ಮಾಡೋದಂತಲೇ ಗೊತ್ತಾಗ್ತಿಲ್ಲ. ಸೊ ಇವತ್ತೊಂದು ಬ್ಲಾಗ್ ಮಾಡ್ತಾ ಇದ್ದೇನೆ. ಅಂದರೆ ಯಾವಾಗ ಅಂದರೆ 2 ಮಂತ್ ಬ್ಯಾಕ್ ಮಾಡಿದಂತಹ ಒಂದು ವೀಡಿಯೋಸ್ ಇದೆ, ಅದನ್ನು ಹಾಕ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ, ಇದು ಆರೆಂಜ್ ಬೀಜ ಹಾಕಿ ಯಾವ ರೀತಿ ಗಿಡ ಮಾಡ್ಬೋದು ಅಂತ ಹೇಳಿ ನಾನು ಇವತ್ತು ತಿಳಿಸ್ಕೊಡ್ತೇನೆ. ಗಿಡ ಆಗ್ತದ ಇಲ್ವಾ ಅಂತ ನನಗೆ ಡೌಟ್ ಇತ್ತು, ಅಂದರೆ ಕೆಲವೊಮ್ಮೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಆ ವೀಡಿಯೋಸನ್ನು ಹಾಕಿರಲಿಲ್ಲ, ಹೀಗೆ ಇಟ್ಟಿದ್ದೆ. ಮತ್ತು ಕೆಲವು ಮೊನ್ನೆ ಕಮೆಂಟ್ ಮಾಡಿದರು ಹೇಗೆ ಹಾಕ್ಬೋದು, ಯಾವ ರೀತಿ ಗಿಡ ಮಾಡ್ಬೋದು ಅಂತೇಳಿ. ಸೊ ಅದಕ್ಕೋಸ್ಕರ ಇವತ್ತು ಆ ವಿಡಿಯೋವನ್ನು ಹಾಕ್ತಾ ಇದ್ದೇನೆ. ಅಂದರೆ ಗಿಡ ಆಗಿದೆ ಇವಾಗ, ಸೊ ಅದಕ್ಕೋಸ್ಕರ ಹಾಕ್ತಾ ಇದ್ದೇನೆ. ಇಲ್ಲದಿದ್ರೆ ಮೇ ಬಿ ಗಿಡ ಆಗದಿದ್ರೆ ಸುಮ್ಮನೆ ವಿಡಿಯೋಸ್ ಮಾಡಿ ಯಾಕೆ ಅಂತೇಳಿ. ಸೊ ಅದಕ್ಕೋಸ್ಕರ ಇವಾಗ ಆ ವಿಡಿಯೋವನ್ನು ಇವತ್ತು ಹಾಕ್ತಾ ಇದ್ದೇನೆ ಫ್ರೆಂಡ್ಸ್, ತಪ್ಪದೇ ನೋಡಿ. ಸೊ ನಾನು ಯಾವ ರೀತಿ ಇರ್ತೇನೆ ಅಂತ ಹೇಳಿದ್ರೆ, ಮನೆಯಲ್ಲಿ ಯಾವ ರೀತಿ ಇರ್ತೇನೆ ಅದೇ ರೀತಿ ವಿಡಿಯೋಸ್ ಮಾಡಿದ್ದೇನೆ ಅಲ್ಲಿ. ಯಾಕಂತ ಹೇಳಿದ್ರೆ, ನಮ್ಮ ಹಳ್ಳಿ ಕಡೆ ಎಲ್ಲರೂ ಹೀಗೆ ಇರ್ತಾರೆ ಕೆಲವರು. ಸೊ ಈ ಕೆಲವರು ನನ್ನನ್ನು ಆ ವಿಡಿಯೋದಲ್ಲಿ ನೋಡಿ ನೆಗಡ್ವರು. ಅಂದರೆ ನೆಗಡಿದ್ರೆ ನೆಗಡಲಿ, ಒಮ್ಮೆ ಅಲ್ವಾ? ಸೊ ಮತ್ತೆ ಯಾವಾಗಲೂ ಅವರಿಗೆ ಹೇಳ್ತಾ ನಿಲ್ಲಿಕ್ಕೆ, ನಗರ್ತಾ ನಿಲ್ಲಿಕ್ಕೆ ಟೈಮ್ ಇರಲ್ಲ. ಸೊ ಹಾಗೆ ಒಮ್ಮೆ ನೆಗಡ್ತಾರೆ, ಆಚೆ ಹೋಗ್ತಾರೆ, ಮತ್ತೆ ಅದನ್ನೇ ಹೇಳ್ತಾ ಹೋಗ್ಲಿಕ್ಕೆ ಅವರಿಗೂ ಟೈಮ್ ಇರಲ್ಲ, ನಮ್ಗೆ ಕೇಳ್ಕೊಂಡಿರೋಕ್ಕೆ ನಮಗೂ ಟೈಮ್ ಇರಲ್ಲ. ಸೊ ಹಾಗೆ ಮತ್ತೇನು ತಿಳೋದು. ಸೊ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ನಾನು ಸ್ವಲ್ಪ ಇದ್ರ ಮೂಸಂಬಿ ಬೀಜ ತೆಗೆದು ಬೀಜ ಹಾಕುವ ಅಂತ ಇದ್ದೇನೆ. ಅಂದರೆ ಸ್ವಲ್ಪ ಪ್ಲಾಸ್ಟಿಕ್ ಕವರಲ್ಲೆಲ್ಲ ಮಣ್ಣು ಹಾಕಿ ಈ ಬೀಜವನ್ನು ಬಿತ್ತು ಅಂತ, ಅಂದರೆ ಸ್ವಲ್ಪ ಗಿಡ ಮಾಡುವ. ಇವಾಗ ಕಟ್ ಮಾಡ್ತಾ ಇದ್ದೇನೆ ನೋಡಿ. ಇದರ ಒಳಗೆ ಇರ್ಲಿಕ್ಕಿಲ್ಲ ಆದ್ರೂ ನೋಡಿ ಹೀಗುಂಟು. ಸೊ ಇವಾಗ ಕಟ್ ಮಾಡ್ತಾ ಇದ್ದೆ. ನಮ್ಮ ಕತ್ತಿ ಒಂದು ಒಳ್ಳೆದುಂಟಂದ್ರೆ ಕಟ್ಟೆ ಆಗ್ತಾ ಇಲ್ಲ, ಇದರಲ್ಲಿ ಬೀಜ ಇಲ್ಲ. ಇದು ಚಿಕ್ಕ ಚಿಕ್ಕ ಮೂಸಂಬಿ ಆದ ಕಾರಣ ಚಿಕ್ಕ ಚಿಕ್ಕ ಬೀಜ ಉಂಟಷ್ಟೇ. ಕಂಕಲಿ ಇಲ್ಲಿ ನೋಡಿ, ಇದು ಮೀರಿ ನೋಡಿ ತುಂಬಾನೇ ಬೀಜ ಆಯ್ತು. ಗಿಡ ಎಷ್ಟಾಗ್ತದೆ ನೋಡ್ಬೇಕಷ್ಟೇ ಇನ್ನು. ಕತ್ತಿ ಬಡ್ಡೆ, ಕತ್ತಿ ಬಡ್ಡೆ. ಫ್ರೆಂಡ್ಸ್ ಇದನ್ನು ನೋಡಿ, ಇನ್ನು ಇದನ್ನು ಚೆನ್ನಾಗಿ ತೊಳೆದು ಬಿಡುವ. ಅಂದರೆ ಇದರಲ್ಲಿ ಅಷ್ಟು ಇದಿಲ್ಲ, ಅಂದರೆ ಕ್ಲೀನ್ ಇಲ್ಲಲ್ಲ. ಸೊ ಚೆನ್ನಾಗಿ ತೊಳಿಬ ಇನ್ನು ಇದನ್ನು ಮನೆಗೆ ಬಂದಾಗಿ. ಓಕೆ ಓಫೆರ್.
ಅಷ್ಟೊಂದು 5-5 ಇಷ್ಟು ಹಾಕ್ತಾ ಇದ್ದೇನೆ ಬೀಜ ಅಂದ್ರೆ ತುಂಬಾನೇ ಇದೆ ಅಲ್ವಾ. ಇವಾಗ ಕವರ್ ಅಷ್ಟಿಲ್ಲ, ಮಣ್ಣು ಕೂಡ ಸ್ವಲ್ಪ ಕಡಿಮೆ ಇರುವುದರಿಂದ ನಾನು ಇವಾಗ ಹಾಕಿಬಿಡ್ತೇನೆ. ಇದನ್ನು ಬೇರೆ ಗಿಡ ಆದ್ರೆ ಬಹುಶಃ ಎಲ್ಲ ಗಿಡ ಆಗ್ಬಹುದು ಅಂತ ಹೇಳಿಕ್ಕೆ ಆಗುದಿಲ್ಲ, ಕೆಲವು ಹೊಟ್ಟಿರ್ತದಲ್ಲ ಇದ್ರಲ್ಲಿ ಹಾಗೆ. ಫ್ರೆಂಡ್ಸ್ ನೀವು ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಆರೆಂಜಿನ ಗಿಡ ತುಂಬಾನೇ ಆಗಿದೆ. ಅಂದರೆ ಈ ರೀತಿ ಚಿಕ್ಕ ಚಿಕ್ಕದಾಗ್ತಾ ಉಂಟಷ್ಟೇ ನೋಡಿ. ಅಂದರೆ ನಾನು ಅವತ್ತು ಗ್ರಹಿಸಿದ್ದೆ ಆಗಲಿಕ್ಕಿಲ್ಲ ಅಂತೇಳಿ, ಸೊ ಹಾಗೆ ನಾನು ಡೌಟಲ್ಲಿ ಅಪ್ಲೋಡ್ ಮಾಡಲಿಲ್ಲ. ಇವತ್ತು ನೀವು ನೋಡ್ತಾ ಇದ್ದೀರಲ್ಲ ನೋಡಿ ಎಷ್ಟು ಆಗಿದೆ ಅಂತೇಳಿ, ತುಂಬಾ ಹಾಕಿದ್ದೆ ಅಲ್ಲ, ಒಂದೊಂದು ಎರಡೆರಡಲ್ಲ ತುಂಬ ಸಿಕ್ಕೈಗೆ ಬಂದಷ್ಟೆಲ್ಲ ಹಾಕಿದ್ದೆ. ಅದೇ ಲೊಕ್ಕಟ್ ಪ್ಲಾಸ್ಟಿಕ್ ಕವರ್ ಕೂಡ ನಿಮಗೆ ನೋಡ್ಬೋದು, ಏನು ಡುಪ್ಲಿಕೇಟ್ ಏನಿಲ್ಲ ಅದರಲ್ಲಿ. ಸೊ ಹಾಗೆ ಮತ್ತೆ ನೋಡಿ ಗಿಡ ಆಗಿದೆ. ಇನ್ನು ಇದರಿಂದ ಬೇರೆ ತೆಗೆದು ನೆಡ್ಬೋದು ಬೇಕಿದ್ರೆ, ಇಲ್ಲದಿದ್ರೆ ಬೇರೆ ಕವರಲ್ಲಿ ಕೂಡ ಒಂದೊಂದಾಗಿ ನೆಟ್ಟರೆ ಬೇಗ ದೊಡ್ಡದಾಗ್ತದೆ ಗಿಡಗಳು. ಸೊ ಹಾಗೂ ಮಾಡ್ಬೋದು. ನನಗೆ ಈ ಐಡಿಯಾಸ್ ಇರಲಿಲ್ಲ ನಾನು ಗಿಡ ಮಾಡಬೇಕು ಅಂತೇಳಿ. ನನ್ನ ಅಂದರೆ ಸಂಘದ ಮೇಡಮ್ ಇದ್ದರು, ಬಿಸ್ನ ಮೇಡಮ್ ಅಂತೇಳಿ. ಸೊ ಅವರು ಹೇಳಿದರು ನೀನು ಗಿಡ ಮಾಡಿಡು, ನಮಗೆ ಈ ಈಗ ನೆಡ್ಬೋದು, ಮತ್ತು ಏನಂತ ಹೇಳಿದರೆ ಇದು ಪರಿಸರ ದಿನಾಚರಣೆ ಅವತ್ತು ನೆಡ್ಬೋದು ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನನಗೆ ಈ ಐಡಿಯಾ ಹೊಳಿತು, ಮಾಡ್ಬೋದಿತ್ತಲ್ವಾ ಅಂತೇಳಿ ಮತ್ತು ನಾನು ಈ ಗಿಡವನ್ನು ಮಾಡಲಿಕ್ಕೆ ಟ್ರೈ ಮಾಡಿದೆ. ಸೊ ಹಾಗೆ ಮತ್ತು ಅವತ್ತು ಹಾಕಿದ ಎಲ್ಲ ಕವರಲ್ಲಿ ಗಿಡ ಹಾಕಲಿಲ್ಲ, ಒಂದು ಕೆಲವು ಕವರಲ್ಲಿ ಬಾಕಿ ಇದೆ ಅಂದರೆ ಆಗ್ತಾ ಉಂಟಷ್ಟೇ. ಅದು ನೀರು ಹಾಕಿದಾಗ ಒಂದು ಕೆಲವು ಅಂದರೆ ಒಣಗಿದ್ದು ಇತ್ತು, ಮತ್ತು ಕೆಲವು ಹೊಟ್ಟೆಲ್ಲ ಇದ್ದದೆಲ್ಲ ಗಿಡ ಆಗಲಿಲ್ಲ. ಹೀಗೆ ಕೆಲವು ಇನ್ನಷ್ಟು ಒಂದು ತುಂಬಾ ಆಗಿದೆ, ಒಂದೊಂದು ಗಿಡದಲ್ಲಿ ಒಂದೊಂದು ಕವರಲ್ಲಿ ಒಂದು 10-20 ಗಿಡ ಎಲ್ಲ ಆಗಿದೆ. ಇನ್ನು ಅದನ್ನು ತೆಗೆದು ನಾನಿನ್ನು ಬೇರೆ ನೆಡ್ತಾ ಇದ್ದೇನೆ, ಯಾಕಂತೇಳಿದರೆ ಅದು ಎಲ್ಲ ಒಂದೇ ಕವರಲ್ಲಿ ಇದ್ರೆ ಅಷ್ಟು ಬೇಗ ಅದು ದೊಡ್ಡದಾಗುವುದಿಲ್ಲ ಹಾಗೆ. ಮತ್ತು ಅದಕ್ಕೆ ನಾವೇನಾದರೂ ಇದು ಹಟ್ಟಿ ಗೊಬ್ಬರ ಎಲ್ಲ ಹಾಕಿದರೆ ತುಂಬಾ ಬೇಗ ದೊಡ್ಡದಾಗ್ತದೆ ಗಿಡಗಳು. ಇದು ಮತ್ತು ಪೇಟೆಯಲ್ಲಿ ಸಿಗ್ತದಲ್ಲ ಆರೆಂಜ್, ಅದರದ್ದು ಕೂಡ ಗಿಡ ಆಗ್ಬೋದು ಅಂತ ಕಾಣ್ತದೆ. ಇದು ಮಾತ್ರ ನಮ್ಮ ಮನೆಯಲ್ಲಿ ಆದ ಕಾರಣ ಹೀಗೆ ನಾನು ಕರೆಕ್ಟಾಗಿ ತೋರಿಸಿದ್ದೇನೆ. ಈಗ ಫ್ರೆಂಡ್ಸ್ ಇವತ್ತಿನ ವಿಷಯ ಏನು ಅಂತ ಹೇಳಿದರೆ, ವಿಶಸ್ ಇದೆ ನನ್ನ ತಂಗಿ ಚಿಕ್ಕಮ್ಮನ ಮಗಳು ಚೈತನ್ಯ ಅಂತೇಳಿ, ಅವಳ ಬರ್ಡೇ ಇತ್ತು ನಿನ್ನೆ. ಚೈತನ್ಯ ಹ್ಯಾಪಿ ಬರ್ಡೇ ರಿಲೇಟೆಡ್ ವಿಶ್. ಈ ರೀತಿ ಸವಿತಾ ವಿಟ್ಲ ಅಂತೇಳಿ ಕಮೆಂಟ್ ಮಾಡಿದರು ಅವರ ಮಗುವಿಗೆ ಜಸ್ವಿತ್ಗೆ ಹಾಯ್ ಹೇಳಿ ಅಂತೇಳಿ. ಹಾಯ್ ಜಸ್ವಿತ್, ಹೇಗಿದ್ದೀಯಾ? ಅದೇ ರೀತಿ ನಳಿನಾಕ್ಷಿ ರೈ ಎಂಬವರು ಕಿನ್ನಿಂಗರಿಂದ ಕಮೆಂಟ್ ಮಾಡಿದ್ರು ಅವರ ಮೊಮ್ಮಗಳಿಗೆ, ಅದ್ರಿತಿಗೆ ಹಾಯ್ ಹೇಳಿಂತೆ, ಹಾಯ್ ಅದ್ರಿತಿ ಹೇಗಿದ್ದೀರಾ? ಅದೇ ರೀತಿ ಅನು ಎಂಬವರು ಹಾಯ್ ಹೇಳಿ ಕೇಳಿದ್ದಾರೆ, ಹಾಯ್ ಅನು ಅವರೇ ಹೇಗಿದ್ದೀರಾ? ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತೇನೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ, ಅಲ್ಲಿವರೆಗೂ ಬಾಯ್.